ಎಲ್ರಿಗೂ ನಮಸ್ತೆ. ಸ್ಪರ್ಧಾ ಭಾರತಿ ಕರುನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಸ್ಥಾಪನೆ ಅದರ ಅಂಗಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಮತ್ತು ಅಂಗಸಂಸ್ಥೆಗಳ ಬಗ್ಗೆ ನೀವೇನಾದರೂ ವಿಡಿಯೋ ನೋಡಬೇಕು ಅನಿಸಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋವನ್ನು ಎಲ್ಲರೂ ನೋಡಿ, ತದನಂತರ ಈ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮಗೆ ಏನಾದರೂ ವಿಡಿಯೋ ಲೈಕ್ ಆಯ್ತಂದರೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ವಿಶ್ವ ಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ನಾವು ಇದರಲ್ಲಿ ತಿಳ್ಕೊಳ್ತೀವಿ. ಹಾಗಾದರೆ ವಿಶ್ವಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಯಾವ್ಯಾವು ಅಂತ ಹೇಳೋದಾದರೆ, ಮೊದಲನೆಯದಾಗಿ WHO ಬರುತ್ತೆ, ಎರಡನೆಯದಾಗಿ ILO ಬರುತ್ತೆ, ಮೂರನೆಯದಾಗಿ UNESCO ಬರುತ್ತೆ, ನಾಲ್ಕನೆಯದಾಗಿ UNICEF ಬರುತ್ತೆ, ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ, IBRD ಆಗಿರ್ಬೋದು, IMF ಆಗಿರ್ಬೋದು. ಇವೆಲ್ಲ ಏನು ಅಂತ ಹೇಳಿದ್ರೆ ಈ ಒಂದು ವಿಶ್ವಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಅಂತ ಹೇಳ್ಬೋದು. ಹಾಗಾದರೆ ನಾವು ಮೊದಲನೆಯದಾಗಿ ಯಾವ್ದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, WHO ಇತ್ತೀಚಿನ ದಿನಗಳಲ್ಲಿ ಕರೋನಾಗೆ ಸಂಬಂಧಪಟ್ಟಂತಹ WHO ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ. ನಮ್ಮ ಭಾರತದಿಂದ ಒಬ್ಬ ವ್ಯಕ್ತಿ ಕೂಡ ಆ ಒಂದು WHO ಸದಸ್ಯರಾಗಿ ಆಯ್ಕೆ ಆಗಿ ಹೋಗಿದ್ದಾರೆ. ಇದರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಹಾಗಾದರೆ ಬನ್ನಿ ಪಾಠಕೋಣ. ಇಲ್ಲಿ WHO ಅಂತ ಹೇಳಿದ್ರೆ WHO, ಹಾಗಾದರೆ WHO ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ತುಂಬಾ ಸಲ ಕೇಳಿದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳ್ಬೋದು. WHO ಮೀನಿಂಗ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಕನ್ನಡದಲ್ಲಿ ಏನು ಅಂತ ಕೇಳಿದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ. ಹಾಗಾದರೆ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ, ಸ್ಥಾಪನೆ 1948 April 7 ಸ್ಥಾಪನೆ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್, ಸ್ಥಾಪನೆ 1948 April 7 ಸ್ಥಾಪನೆ ಆಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪನೆ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್, ಏನಕ್ಕೆ ಇದು ಅಂತ ಕೇಳಿದ್ರೆ, ಇಲ್ಲಿ ಪ್ರಪಂಚದ ಎಲ್ಲಾ ಮಾನವರ ಆರೋಗ್ಯವನ್ನು ಸುಧಾರಿಸಲು, ಪ್ರಪಂಚದ ಎಲ್ಲಾ ಮಾನವರ ಆರೋಗ್ಯ ಸುಧಾರಿಸಲು, ಎಲ್ಲಾ ಮಾನವರ ಆರೋಗ್ಯ ತುಂಬಾ ಇಂಪಾರ್ಟೆಂಟ್, ಪ್ರಪಂಚದ ಎಲ್ಲಾ ಮಾನವರ ಆರೋಗ್ಯವನ್ನು ಸುಧಾರಿಸಬೇಕು ಅನ್ನೋದಕ್ಕೋಸ್ಕರ ಈ ಒಂದು ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು WHO ಸಂಸ್ಥೆನ ಇಲ್ಲಿವರೆಗೂ ಅದನ್ನ ನೋಡ್ಕೊಳ್ತಾ ಬಂದಿದೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ನಿಮಗೆ ಕ್ವಶನ್ ಕೇಳ್ತಾರೆ, ಇದರ ಸ್ಥಾಪನೆ ಯಾವಾಗಾಯ್ತು ಅಂತ ಹೇಳಿದ್ರೆ 1948 ಯಾವಾಗ ಅಂತ ಹೇಳಿದ್ರೆ April 7. ಈ April 7 ತುಂಬಾ ಇಂಪಾರ್ಟೆಂಟ್ ಡೇ. ಏನು ಅಂತ ಹೇಳಿದ್ರೆ ಈ April 7 ತುಂಬಾ ಇಂಪಾರ್ಟೆಂಟ್, ಏನಕ್ಕೆ ಅಂತ ಹೇಳಿದ್ರೆ, ಈ April 7 ವಿಶ್ವ ಆರೋಗ್ಯ ದಿನ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಆರೋಗ್ಯ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, April 7 ತುಂಬಾ ಇಂಪಾರ್ಟೆಂಟ್ ಡೇ, ವಿಶ್ವ ಆರೋಗ್ಯ ದಿನ ಅಂತ ಇದನ್ನ ಆಚರಣೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ, ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೀವಾ ಎಂಬ ಒಂದು ಪ್ರದೇಶದಲ್ಲಿ ಇದೆ. ಜಿನೀವಾ ಎಂಬ ಒಂದು ಪ್ರದೇಶದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹಾಗಾದ್ರೆ ಇದರ ಈ ಕೇವಲ ಬರೀ ಆರೋಗ್ಯಕ್ಕೆ ಮಾತ್ರ ಸಂಬಂಧಪಟ್ಟಂತಹ ವಿಚಾರಣೆಯನ್ನ ಮಾಡೋದಿಲ್ಲ, ಇನ್ನು 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆರೋಗ್ಯ ಸಂಸ್ಥೆ ಏನಂದ್ರೆ ತನ್ನ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಯಾವ್ದ್ಯಾವ್ದು ಈ 4 ವಿಷಯಗಳು ಅಂತ ಹೇಳೋದಾದ್ರೆ, ಇಲ್ಲಿ ಮೊದಲನೆಯದಾಗಿ ಒಂದು ಜನಸಂಖ್ಯೆ ಸ್ಫೋಟ, ಯಾವ್ದ್ರ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳಿದ್ರೆ, ಜನಸಂಖ್ಯೆ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಎರಡನೆಯದಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ನೆಕ್ಸ್ಟ್ ಮೂರನೆಯದಾಗಿ ಹಸಿವು, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ನಾಲ್ಕನೆಯದಾಗ್ಬಿಟ್ಟು ಪರಿಸರ ಸಂರಕ್ಷಣೆ. WHO ಅಂತ ತಗೊಂಡ್ರೆ ಈ 4 ವಿಷಯಗಳ ಬಗ್ಗೆ ಮಾಹಿತಿಯನ್ನ ನಮಗೆ ನೀಡ್ತಾ ಬಂದಿದೆ. ಕೇವಲ ಬರೀ ಆರೋಗ್ಯದ ವಿಷಯದಲ್ಲಿ ಅಷ್ಟೇ ಅಲ್ಲ, ಒಂದು ಜನಸಂಖ್ಯೆ ಸ್ಫೋಟ, ಪೌಷ್ಟಿಕ ಆಹಾರ, ಹಸಿವು ಮತ್ತೆ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನ ಇದು ನೀಡ್ತಾ ಬಂದಿದೆ. ಹಾಗಾದ್ರೆ ಈ ಒಂದು ವಿಶ್ವಸಂಸ್ಥೆಯ
WHO ದ ಪ್ರಮುಖ ಸಾಧನೆ ಏನು ಅಂತ ಕೇಳಿದ್ರೆ ಇಲ್ಲಿ WHO ದ ಪ್ರಮುಖ ಸಾಧನೆ ಇತ್ತೀಚಿನ ದಿನಗಳಲ್ಲಿ ಸಿಡುಬು ರೋಗವನ್ನ ಇಲ್ಲವಾಗಿಸಿದೆ ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಸಿಡುಬು ರೋಗವನ್ನ ಇದು ಸಂಪೂರ್ಣವಾಗಿ ನಿರ್ನಾಮವನ್ನ ಮಾಡಿದೆ ಅಂತ ಹೇಳಬಹುದು ಆದರೆ ಇತ್ತೀಚಿನ ಈ ಸಿಡುಬು ರೋಗವನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ತಾ ಬಂದಿದೆ ಅಷ್ಟೇ ಅಲ್ಲ ಕಾಲರಾ ಆಗಿರಬಹುದು ಪ್ಲೇಗ್ ಆಗಿರಬಹುದು ಕೆಲವೊಂದು ರೋಗಗಳನ್ನ ಆದಷ್ಟು ಕಡಿಮೆ ಮಾಡ್ತಾ ಬಂದಿದೆ ಅಂತ ಹೇಳಬಹುದು ತುಂಬಾ ಸಲ ಕೇಳಿದ್ದಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಮಾಲ್ ಪಾಕ್ಸ್ ಅಂತ ಕರೀತಾರೆ ಎಸ್ ಸ್ಮಾಲ್ ಎಸ್ ಎಂ ಎ ಎಲ್ ಎಲ್ ಪಾಕ್ಸ್ ಪಿ ಒ ಎಕ್ಸ್ ಎಫ್ ಬಳಸಕ್ಕೆ ಹೋಗ್ಬೇಡಿ ಪಿ ಒ ಎಕ್ಸ್ ಸ್ಮಾಲ್ ಪಾಕ್ಸ್ ಸಿಡುಬು ರೋಗವನ್ನ ಸಂಪೂರ್ಣವಾಗಿ ಇಲ್ಲವಾಗಿಸ್ತಾ ಬಂದಿದೆ ಭಾರತದಿಂದ ಈ ಒಂದು WHOಗೆ ಒಬ್ಬ ಸದಸ್ಯರ ಆಯ್ಕೆಯಾಗಿ ಹೋಗಿದ್ದಾರೆ ಅಂತ ಅವರ ಹೆಸರು ಏನೋ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತಹ ಕ್ವಶನ್ ಕೇಳ್ತಾರೆ ಯಾರು ಅಂತ ಹೇಳಿದ್ರೆ ನಮ್ಮ ಭಾರತದ ಕೇಂದ್ರ ಸಚಿವರು ಆದಂತಹ ಹರ್ಷವರ್ಧನ್ ರವರು ಈ ಒಂದು WHOಗೆ ಆಯ್ಕೆಯಾಗಿ ಹೋಗಿದ್ದಾರೆ ಅದು ಯಾವ ತರ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಅವರು ಅಧ್ಯಕ್ಷರಾಗಿ ಹೋಗಿದ್ದಾರಾ ಇಲ್ಲ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ WHO ಅಂತ ತಗೊಂಡ್ರೆ ಇಲ್ಲಿ ಎರಡು ವಿಭಾಗಗಳನ್ನ ಮಾಡ್ತಾರೆ ಒಂದು WHA ಎರಡನೇ ಭಾಗ ಅಂತ ಹೇಳಿದ್ರೆ WHOEB ಇಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಹರ್ಷವರ್ಧನ್ ಅವರು ಆಯ್ಕೆಯಾಗಿ ಹೋಗಿರೋದು ಹರ್ಷವರ್ಧನ್ ಇದ್ರ ಬಗ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಎರಡು ಕಮಿಟಿ ಬರುತ್ತೆ ಇಲ್ಲಿ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ WHO ಅಂದರೆ ಇಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ 194 ಸದಸ್ಯ ರಾಷ್ಟ್ರಗಳಿರುತ್ತೆ ಆದರೆ WHO ಎಕ್ಸಿಕ್ಯೂಟಿವ್ ಬೋರ್ಡ್ EB ಅಂತ ಹೇಳಿದ್ರೆ ಎಕ್ಸಿಕ್ಯೂಟಿವ್ ಬೋರ್ಡ್ ಇದರಲ್ಲಿ 34 ಸದಸ್ಯ ರಾಷ್ಟ್ರಗಳಿರುತ್ತೆ ಈ ಸಲ ನಮ್ಮ ಭಾರತಕ್ಕೆ ಈ ಒಂದು ಅಧ್ಯಕ್ಷ ಪದವಿಯನ್ನು ಸಿಕ್ಕಿದೆ ಎಕ್ಸಿಕ್ಯೂಟಿವ್ ಬೋರ್ಡ್ನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಹರ್ಷವರ್ಧನ್ ಅವರು ನೀವು ಡೈರೆಕ್ಟಾಗಿ WHOನ ಅಧ್ಯಕ್ಷರು ಯಾರು ಅಂತ ಕೇಳಲ್ಲ ಓಕೆ ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ ಹಾಗಾದರೆ ನಮ್ಮ ಹರ್ಷವರ್ಧನ್ ರವರು ಕೇಂದ್ರ ಸಚಿವರು ಆದಂತಹ ಯಾವುದಕ್ಕೆ ಇವರು ಎಲ್ಲಿ ಆಯ್ಕೆಯಾಗಿ ಹೋಗಿದ್ದಾರೆ ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಎಕ್ಸಿಕ್ಯೂಟಿವ್ ಬೋರ್ಡ್ ಕಮಿಟಿಯ ಅಧ್ಯಕ್ಷರು ಎಕ್ಸಿಕ್ಯೂಟಿವ್ ಬೋರ್ಡ್ ಕಮಿಟಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಹರ್ಷವರ್ಧನ್ ಅವರು ಅಂತ ಹೇಳ್ಬೋದು ಓಕೆ ತಿಳ್ಕೊಳ್ಳಿ ಇದು WHO ಅತ್ಯುನ್ನತ ಸಂಸ್ಥೆ ಇದರ ಅತ್ಯುನ್ನತ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ WHOನ ಅತ್ಯುನ್ನತ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಇದು ಅತ್ಯುನ್ನತ ಸಂಸ್ಥೆ ಇದರಲ್ಲಿ ಪರಿಣಿತರು ಹೊಂದಿದಂತಹ 34 ಸದಸ್ಯರನ್ನು ಇಲ್ಲಿಗೆ ಆಯ್ಕೆ ಮಾಡ್ತಾರೆ ಇಲ್ಲಿ ಇರುವಂತಹ ಒಟ್ಟು 34 ಸದಸ್ಯ ರಾಷ್ಟ್ರಗಳು ಈ 34 ಸದಸ್ಯ ರಾಷ್ಟ್ರಗಳಲ್ಲಿ ನಮ್ಮ ಈ ವರ್ಷ 3 ಅವಧಿಗೆ ಹರ್ಷವರ್ಧನ್ ಅವರು ಆಯ್ಕೆಯಾಗಿದ್ದಾರೆ ಓಕೆ ಇಷ್ಟು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ ಈ ಒಂದು WHOಗೆ ಸಂಬಂಧ ಪಡುತ್ತೆ ನೆಕ್ಸ್ಟ್ ಹಾಗಾದ್ರೆ ನಾವು ಎರಡನೆಯದಾಗಿ ಅಂತ ಬಂದ್ರೆ ಇಲ್ಲಿ FAO ಏನು ಅಂತ ಕೇಳಿದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಹಾಗಾದ್ರೆ FAO ವಿಶ್ವಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಎರಡನೆಯದಾಗಿ ಕಂಡುಬರುತ್ತೆ ಯಾವುದು ಅಂತ ಹೇಳಿದ್ರೆ FAO ಅಂತ ಹೇಳಿದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು ಹಾಗಾದ್ರೆ ಇದು ಯಾವಾಗ ಸ್ಥಾಪನೆ ಆಯಿತು ಇದರ ಸ್ಥಾಪನೆ ಯಾವಾಗ ಆಯಿತು ಅಂತ ಹೇಳಿದ್ರೆ 1945 ಇದರ ಸ್ಥಾಪನೆ ಆಗುತ್ತೆ ಓಕೆ ತುಂಬಾ ಇಂಪಾರ್ಟೆಂಟ್ ಇದು ಕೂಡ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ ಇಲ್ಲಿ ಕನ್ನಡದಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಇದು ಆಹಾರ ಮತ್ತು ಕೃಷಿ ಸಂಸ್ಥೆ 1945 ಸ್ಥಾಪನೆ ಆಯಿತು ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಇದರ ಪ್ರಧಾನ ಕಚೇರಿ ರೋಮ್ನಲ್ಲಿದೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳೋದ್ರೆ ರೋಮ್ ತುಂಬಾ ಇಂಪಾರ್ಟೆಂಟ್ ದೆನ್ ಅದೇ ತರ ಇಲ್ಲಿ 3 ಪ್ರಧಾನ ಒಳ ಅಂಗಗಳನ್ನ ಇದು ಒಳಗೊಂಡಿದೆ FAO ಅಂತ ಕೇಳಿದ್ರೆ ಇದರ 3 ಪ್ರಧಾನ ಒಳ ಅಂಗಗಳು ಒಳ ಅಂಗಗಳು ಯಾವುವು ಅಂತ ಹೇಳಿದ್ರೆ ಮೊದಲನೆಯದಾಗಿ ಸಮ್ಮೇಳನ ಎರಡನೆಯದಾಗಿ ಸಮಿತಿ
ನೆಕ್ಸ್ಟ್ ಮೂರನೆಯದಾಗಿ ಮಹಾ ನಿರ್ದೇಶಕರು, ಮೂರನೆಯದಾಗಿ ಅಂತ ತಗೊಂಡ್ರೆ ಮಹಾ ನಿರ್ದೇಶಕರು. ಇಷ್ಟು ಮಾಹಿತಿಯನ್ನ ಈ ಇಷ್ಟು ಪ್ರಧಾನ ಅಂಶಗಳನ್ನು ಇದು ಒಳಗೊಂಡಿದೆ. ಮೊದಲನೆಯದಾಗಿ ಸಮ್ಮೇಳನ, ಎರಡನೆಯದಾಗಿ ಸಮಿತಿ, ಮೂರನೆಯದಾಗಿ ಮಹಾನಿರ್ದೇಶಕರು. ಹಾಗಾದರೆ ಇದರ ಉದ್ದೇಶ ಎಫ್ ಎ ಓ ಈ ಒಂದು ಸಂಸ್ಥೆಯನ್ನು ಯಾವ ಕಾರಣಕ್ಕೋಸ್ಕರ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳೋದಾದರೆ, ಇಲ್ಲಿ ಜಗತ್ತಿನಾದ್ಯಂತ ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳಿ, ಜಗತ್ತಿನಾದ್ಯಂತ ಬಡತನ, ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು, ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಎಫ್ ಎ ಓ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್, ಜಗತ್ತಿನಾದ್ಯಂತ ಬಡತನ ಆಗಿರ್ಬೋದು, ಹಸಿವು ಆಗಿರ್ಬೋದು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ಎಫ್ ಎ ಓಗೆ ಸಂಬಂಧಪಟ್ಟ ಹಾಗೆ. ಓಕೆ, ನೆಕ್ಸ್ಟ್ ವಿಶ್ವಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮೂರನೆಯದಾಗಿ ನಾವು ನೋಡೋದಾದರೆ ಯುನೆಸ್ಕೋ. ಯುನೆಸ್ಕೋ ತುಂಬ ಸಲ ಕೇಳಿದ್ದಾರೆ ಈ ಕ್ವಶನ್ನ ಕೂಡ. ಯುನೆಸ್ಕೋವನ್ನು ವಿಸ್ತರಿಸಿ, ಯು ಎನ್ ಇ ಎಸ್ ಸಿ ಓ ಯುನೆಸ್ಕೋ ಅಂತ ಕೇಳಿದ್ರೆ, ಇಲ್ಲಿ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಓಕೆ, ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ತುಂಬ ಸಲ ಎಕ್ಸಾಂಪಲ್ ಕೇಳಿದ್ದಾರೆ, ಸೊ ಅದಕ್ಕೆ ಒತ್ಕೊಟ್ಟು ಹೇಳ್ತಾ ಇದ್ದೀನಿ, ಯುನೆಸ್ಕೋ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಓಕೆ, ಹಾಗಾದರೆ ಇದರ ಸ್ಥಾಪನೆ ಯಾವಾಗ ಆಯಿತು ಅಂತ ಕೇಳಿದ್ರೆ 1946. ಇದರ ಸ್ಥಾಪನೆ ಯಾವಾಗಾಯಿತು ಅಂತ ಕೇಳಿದ್ರೆ 1946 ಆಗುತ್ತೆ. ಹಾಗಾದರೆ ಇದರ ಕೇಂದ್ರ ಕಚೇರಿ, ಇದರ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಪ್ಯಾರಿಸ್ ಎಂಬ ಒಂದು ನಗರದಲ್ಲಿ ಇದು ಕಂಡುಬರುತ್ತೆ. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನು, ಯುನೆಸ್ಕೋದ ಪ್ರಮುಖ ಉದ್ದೇಶ, ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಯಾವ್ದಾದ್ರು ವಿಷಯ ಇದು ಅಂತ ಕೇಳಿದ್ರೆ, ಪ್ರಪಂಚದಾದ್ಯಂತ ಒಂದು ಎಜುಕೇಷನಲ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ನೆಕ್ಸ್ಟ್ ಎರಡನೆಯದಾಗಿ ಸೈಂಟಿಫಿಕ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ಮೂರನೆಯದಾಗಿ ಕಲ್ಚರಲ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ಒಂದು ವಿಷಯದ ಬಗ್ಗೆ ಏನು ಮಾಡುತ್ತೆ ಅಂದರೆ ಪ್ರೋತ್ಸಾಹವನ್ನು ನೀಡುವಂಥದ್ದು. ಇದರ ಪ್ರಮುಖ ಉದ್ದೇಶ ಕೇಳಿದ್ರು ಅಂದರೆ ಒಂದು ಪ್ರಪಂಚದಾದ್ಯಂತ ಶಿಕ್ಷಣ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು ಮತ್ತು ಸಾಹಿತ್ಯ ವಿಷಯಕ್ಕೆ ಪ್ರೋತ್ಸಾಹವನ್ನು ನೀಡುವುದು ಇದರ ಪ್ರಮುಖ ಕಾರ್ಯ ಅಂತ ಹೇಳ್ಬೋದು. ಹಾಗಾದರೆ ಇದರ ಪ್ರಮುಖ ಇನ್ನೊಂದು ಮಹತ್ವ ಕಾರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಹಾಯವನ್ನು ನೀಡುತ್ತೆ. ಯಾವುದರ ವಿಷಯ ಅಂತ ಕೇಳಿದ್ರೆ ಶಿಕ್ಷಣ ಮತ್ತು ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೂ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೂ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಯುನೆಸ್ಕೋ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ. ಅದೇ ರೀತಿಯಾಗಿ ಕೆಲವೊಂದು ಪ್ರದೇಶಗಳನ್ನು, ಇದು ಎಕ್ಸಾಂಪಲ್ ನಮ್ಮ ಪಶ್ಚಿಮಘಟ್ಟ ಆಗಿರ್ಬೋದು, ರಾಣಿಕೇತ ಆಗಿರ್ಬೋದು, ಕೆಲವೊಂದು ಪ್ರದೇಶಗಳನ್ನು ಇದೇನು ಮಾಡುತ್ತೆ ಅಂದರೆ ತನ್ನ ಅಸ್ತಿತ್ವಕ್ಕೆ ತಗೊಂಡು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಮತ್ತು ವಿಷಯವನ್ನು ಅದನ್ನು ನೀಡ್ತಾ ಬಂದಿದೆ. ಓಕೆ, ಇಷ್ಟು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿದ್ರೆ ಯುನೆಸ್ಕೋಗೆ ಸಂಬಂಧ ಪಡುವಂಥದ್ದು. ಓಕೆ ಓಕೆ, ಹಾಗಾದರೆ ನಾವು ನೆಕ್ಸ್ಟ್ ವಿಷಯ ತಿಳ್ಕೊಳ್ಳೋದಾದರೆ ಯುನಿಸೆಫ್. ಓಕೆ, ಹಾಗಾದರೆ ಯುನಿಸೆಫ್ ವಿಸ್ತರಿಸಿ, ಇದನ್ನು ಸಹ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹಾಗಾದರೆ ಯುನಿಸೆಫ್ ಎಂದರೇನು ಅಂತ ಕೇಳಿದ್ರೆ, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್,
UNICEF, UNICEF, United Nation International Children's Emergency Fund. ಹಾಗಾದ್ರೆ ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಇದು ಕೂಡ 1946 ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ 1946 ರಲ್ಲಿ ಸ್ಥಾಪನೆ ಆಗಿದೆ. ಹಾಗಾದ್ರೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ನ್ಯೂಯಾರ್ಕ್. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ನ್ಯೂಯಾರ್ಕ್. ಹಾಗಾದ್ರೆ ಯಾವ ಒಂದು ಉದ್ದೇಶಕ್ಕೆ ಇದು ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಮಕ್ಕಳ ಕ್ಷೇಮ ಅಭಿವೃದ್ಧಿಗಾಗಿ ಮಹಿಳೆಯರ ಮತ್ತು ಮಕ್ಕಳ ಕ್ಷೇಮ ಅಭಿವೃದ್ಧಿಗಾಗಿ ಇದೇನ್ ಮಾಡುತ್ತೆ ಇದೇನ್ ಮಾಡಿದೆ ಅಂತ ಹೇಳಿದ್ರೆ ಉದಯ ಆಗಿದೆ ಅಂತ ಹೇಳಬಹುದು. ಹಾಗಾದ್ರೆ ಇದಕ್ಕೆ ಹಣ ಎಲ್ಲಿಂದ ಸಂದಾಯ ಮಾಡುತ್ತೆ ಅಂದ್ರೆ ಇದನ್ನ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಶುಭಾಶಯ ಪತ್ರಗಳನ್ನ ಮಾರಾಟ ಮಾಡುವುದರ ಮುಖಾಂತರ ಇಲ್ಲಿ ಮಕ್ಕಳಿಗೆ ಯಾವ ತರ ಅಂದ್ರೆ ಇಲ್ಲಿ ಮಕ್ಕಳಿಗೆ ಯಾವ ತರ ಹಣವನ್ನ ಪ್ರೋತ್ಸಾಹ ನೀಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಶುಭಾಶಯ ಪತ್ರಗಳು ಶುಭಾಶಯ ಪತ್ರಗಳನ್ನ ಮಾರಾಟ ಮಾಡುವುದರ ಮೂಲಕ ಈ ಒಂದು ಸಂಸ್ಥೆ ತನ್ನ ಹಣವನ್ನ ಗಳಿಸಿಕೊಳ್ತಾ ಇದೆ. ಇದನ್ನ ತುಂಬಾ ಸಲ ಕೇಳಿದರೆ ಯುನಿಸೆಫ್ ಎಂಬ ಒಂದು ಸಂಸ್ಥೆ ಯಾವುದರ ಮೂಲಕ ಹಣವನ್ನ ಗಳಿಸ್ತಾ ಇದೆ ಅಂತ ಹೇಳಿದ್ರೆ ಶುಭಾಶಯ ಪತ್ರಗಳನ್ನ ಮಾರಾಟ ಮಾಡುವುದರ ಮುಖಾಂತರ ಯಾವುದರ ಮುಖಾಂತರ ಅಂತ ಹೇಳಿದ್ರೆ ಮಾರಾಟ ಮಾಡುವುದರ ಮುಖಾಂತರ ಈ ಒಂದು ಯುನಿಸೆಫ್ ಸಂಸ್ಥೆ ಹಣವನ್ನ ಗಳಿಸ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಇದು 1965 ಎಷ್ಟರಲ್ಲಿ ಅಂತ ಹೇಳಿದ್ರೆ 1965 ಪ್ರಪಂಚದ ಅತ್ಯಂತ ದೊಡ್ಡ ಪ್ರಶಸ್ತಿಯಾದಂತಹ ನೋಬೆಲ್ ಬಹುಮಾನವನ್ನು ಗಳಿಸಿದೆ. ನೋಬೆಲ್ ಪ್ರಶಸ್ತಿಯನ್ನ ಇದು ಗಳಿಸಿದೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು 1946 ಸ್ಥಾಪನೆ ಆಯಿತು. ಇದು ಶಾಶ್ವತ ಸಂಸ್ಥೆ ಆಗಿರಲಿಲ್ಲ. ಹಾಗಾದ್ರೆ ಶಾಶ್ವತ ಸಂಸ್ಥೆ ಯಾವಾಗಾಯಿತು ಅಂತ ಹೇಳಿದ್ರೆ 1953 ಇದೊಂದು ಶಾಶ್ವತ ಸಂಸ್ಥೆ ಆಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ಇದರಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 30 ಮಂದಿ ಸದಸ್ಯರನ್ನ ಇದು ಒಳಗೊಂಡಿರುತ್ತದೆ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 30 ಇದರ ಒಟ್ಟು ಸದಸ್ಯರು. ಓಕೆ, ಇಷ್ಟು ಈ ಒಂದು ವಿಶ್ವಸಂಸ್ಥೆ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು IBRDA ಆಗಿರ್ಬೋದು, IMF ಆಗಿರ್ಬೋದು, ILO ಆಗಿರ್ಬೋದು ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಬಟನನ್ನು ಒತ್ತಿ, ಹಾಗೂ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ. ಓಕೆ, ಧನ್ಯವಾದಗಳು.